ಮಾಧವನು ಪ್ರತಿದಿನ ನಾಲ್ಕನೇ ಮೂರು ಗಂಟೆಗಳ ಕಾಲ ಪಿಯಾನೋವನ್ನು ಅಭ್ಯಾಸ ಮಾಡುತ್ತಾನೆ ಈ ದಿನ ನಾಲ್ಕನೇ ಒಂದು ಗಂಟೆಗಳ ಕಾಲ ಅಭ್ಯಾಸವನ್ನು ಮುಗಿಸಿದ್ದಾನೆ ಇಲ್ಲಿ ಪ್ರಶ್ನೆ ಏನು ಅಂತಂದ್ರೆ ಒಂದು ಗಂಟೆಯ ಎಷ್ಟು ಭಿನ್ನರಾಶಿಯನ್ನು ಅವನು ಇಂದು ಅಭ್ಯಾಸ ಮಾಡಬೇಕಾಗಿದೆ ನೋಡಿ ಮಾಧವ ಇಲ್ಲಿ ಕಾಣ್ತಾ ಇದೆಯಲ್ವಾ ಪಿಯಾನೋ ಅಂದ್ರೆ ಇದು ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಸಂಗೀತ ಹಾಡೋದಕ್ಕೆ ಇದನ್ನ ಬಳಸ್ತಾರೆ ಅದನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ಮೇಲೆ ಹಾಡಬೇಕು ಈಗ ಮಾಧವ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ ಡೈಲಿ ಎಷ್ಟು ಸರಿ ಪ್ರಾಕ್ಟೀಸ್ ಮಾಡ್ತಾನೆ ಅಂತಂದ್ರೆ ನೋಡ್ರಿ ನಾಲ್ಕನೇ ಮೂರು ಗಂಟೆ ಕಾಲ ಅವನು ಪ್ರಾಕ್ಟೀಸ್ ಮಾಡ್ತಾನೆ ಈ ದಿನ ಅವನು ನಾಲ್ಕನೇ ಒಂದು ಗಂಟೆಗಳ ಕಾಲ ಅಭ್ಯಾಸ ಮುಗಿಸಿದಾನೆ ಉಳಿದಿರೋ ಅಂತಹ ಭಾಗ ಒಂದು ಗಂಟೆ ಎಷ್ಟು ಭಿನ್ನ ರಾಶಿಯನ್ನ ಅವನು ಇವತ್ತು ಪ್ರಾಕ್ಟೀಸ್ ಮಾಡಬೇಕು ಅಂತ ನಾವು ಹೇಳಬೇಕು ಅಂದ್ರೆ ಇದನ್ನ ಕಂಡುಹಿಡಿಬೇಕು ಅದಕ್ಕೇನು ಅದಕ್ಕೆ ಮಾಡೋಣ ಅಂತಂದ್ರೆ ನೋಡಿ ಇದೊಂದು ಗಂಟೆ ಇದನ್ನು ನಾಲ್ಕು ಸಮಭಾಗ ಮಾಡೋಣ ನೋಡಿ ಇಲ್ಲಿಗೆ ಎರಡು ಭಾಗ ಅದೇ ಥರ ಇದನ್ನು ಮತ್ತೆ ಎರಡು ಇದನ್ನು ಮತ್ತೆ ಎರಡು ನೋಡಿ ನಾಲ್ಕು ಸಮಭಾಗ ಮಾಡಿದ್ದೀವಿ ಇದು ಸೊನ್ನೆ ಇದು ಒಂದು ಗಂಟೆ ಕಾಲ ಇಲ್ಲಿ ಒಂದು ಗಂಟೆ ಅಂತ ಬರಿತೀನಿ ಈ ಒಂದು ಗಂಟೆ ಕಾಲದಲ್ಲಿ ನೋಡಿ ನಾಲ್ಕನೇ ಮೂರು ಒಂದು ಭಾಗ ಎರಡು ಭಾಗ ಮೂರು ಭಾಗ ಇಲ್ಲಿ ತನಕ ಅವನು ಡೈಲಿ ಪ್ರಾಕ್ಟೀಸ್ ಮಾಡ್ತಾನೆ ನೋಡಿ ಇಲ್ಲಿ ತನಕ ಅದನ್ನ ಬರೆಯೋಣ ಇಲ್ಲಿಂದ ಶುರುವಾಗಿ ನೋಡಿ ಒಂದು ಆರು ಕಿರಣ ಬರೀತಾ ಇದೀವಿ ನಾವು ಒಂದು ಬಾಣದ ಗುರುತನ್ನ ನಾವು ಬರಿತಾ ಇದ್ದೀವಿ ನೋಡಿ ಇದು ನಾಲ್ಕನೇ ಮೂರು ಗಂಟೆ ಇದರಲ್ಲಿ ಮಾಧವ ಎಷ್ಟು ಪ್ರಾಕ್ಟೀಸ್ ಮಾಡಿದ್ದಾನೆ ನೋಡಿ ಮಾಧವ ಇವಾಗ ಅವಾಗಲೇ ಇಷ್ಟು ಪ್ರಾಕ್ಟೀಸ್ ಮಾಡಿಬಿಟ್ಟಿದ್ದಾನೆ ನಾಲ್ಕನೇ ಒಂದು ಭಾಗ ನೋಡಿ ಈ ಭಾಗ ಇದಕ್ಕೊಂದು ಬಾಣದ ಗುರುತನ್ನು ಬರೆಯೋಣ ಇಷ್ಟು ಪ್ರಾಕ್ಟೀಸ್ ಮಾಡಿದ್ದಾನೆ ಇಲ್ಲಿ ತನಕ ಪ್ರಾಕ್ಟೀಸ್ ಮಾಡಿದ್ದೇನೆ ಇನ್ನು ಉಳಿದಿರೋ ಭಾಗ ಎಷ್ಟು ಈ ಗಂಟೆಯಲ್ಲಿ ಉಳಿದಿರೋ ಭಾಗ ಎಷ್ಟು ಅಂತ ನಾವು ತೋರಿಸ್ಬೇಕಾಗಿದೆ ಈ ಉಳಿದಿರೋ ಭಾಗ ಎಷ್ಟು ಅಂತಂದ್ರೆ ನೋಡಿ ಈ ಭಾಗ ಮತ್ತೆ ಈ ಭಾಗ ಇಲ್ಲಿ ತನಕ ಇದೆಷ್ಟು ಅಂತಂದ್ರೆ ಇದಕ್ಕೆ ಇದಕ್ಕೊಂದು ಬಾಣದ ಗುರುತು ಓಕೆ ಇಷ್ಟು ಈಗ ನೋಡಿ ಮಾಧವ ಡೈಲಿ ಇಷ್ಟು ಪ್ರಾಕ್ಟೀಸ್ ಮಾಡ್ತಿದ್ನಲ್ವಾ ಇದನ್ನು ನಾಲ್ಕನೇ ಮೂರು ಅಂತ ಬರೆಯೋಣ ನಾಲ್ಕನೇ ಮೂರು ಒಂದು ಗಂಟೆಯಲ್ಲಿ ನಾಲ್ಕನೇ ಮೂರು ಭಾಗ ಅವನು ಡೈಲಿ ಪ್ರಾಕ್ಟೀಸ್ ಮಾಡ್ತಾನೆ ಅದರಲ್ಲಿ ಇವತ್ತು ಎಷ್ಟು ಪ್ರಾಕ್ಟೀಸ್ ಮಾಡಿದಾನೆ ಅಂದ್ರೆ ಇದರಲ್ಲಿ ಇಷ್ಟು ಪ್ರಾಕ್ಟೀಸ್ ಮಾಡಿಬಿಟ್ಟಿದ್ದಾನೆ ಅಂದ್ರೆ ನಾಲ್ಕನೇ ಒಂದನ್ನು ಕಳಿಬೇಕು ಇದರಲ್ಲಿ ನಾಲ್ಕನೇ ಒಂದನ್ನು ಕಳೀತಾ ಇದೀವಿ ಮೈನಸ್ ನಾಲ್ಕನೇ ಒಂದು ಈಕ್ವಲ್ಸ್ ಏನು ಬರುತ್ತೆ ಉತ್ತರ ನೋಡ್ರಿ ಎರಡೂ ಛೇದಗಳು ಸಮಯ ಇದೆ ನಾಲ್ಕು ಮೂರರಲ್ಲಿ ಒಂದನ್ನು ಕಳಿಯೋಣ ಮೂರು ಮೈನಸ್ ಒಂದು ಈಕ್ವಲ್ಸ್ ಈ ನಾಲ್ಕು ಛೇದ ಹಂಗೆ ಇದೆ ಮೂರಲ್ಲೊಂದು ಹೋದರೆ ಎರಡು ನೋಡಿ ಉತ್ತರ ನಾಲ್ಕನೇ ಎರಡು ಬಂದಿದೆ ಒಂದು ಗಂಟೆಯ ನಾಲ್ಕನೇ ಎರಡು ಭಾಗದಷ್ಟು ಮಾಧವ ಇವತ್ತು ಇನ್ನು ಪ್ರಾಕ್ಟೀಸ್ ಮಾಡಬೇಕಿದೆ ನೋಡಿ ಇದನ್ನ ಒಂದು ಬೈ ಎರಡು ಅಂತ ಬರಿಬೋದಲ್ಲ ನೋಡ್ರಿ ಇದನ್ನ ಎರಡರಿಂದ ಬಾಗಿಸೋಣ ಇದನ್ನೂ ಎರಡರಿಂದ ಬಾಗ್ಸೋಣ ಎರಡನ್ನೆರಡರಿಂದ ಬಾಗಿಸಿದ್ರೆ ಒಂದು ಬರುತ್ತೆ ನಾಲ್ಕನ್ನೆರಡರಿಂದ ಬಾಗಿಸಿದ್ರೆ ಎರಡು ಬರುತ್ತೆ ಅಂದರೆ ಇಲ್ಲಿ ನಮಗೆ ಒಂದು ಪೂರ್ಣ ಇದೆ ಅದರಲ್ಲಿ ನಾಲ್ಕು ಭಾಗ ಮಾಡಿದ್ದೀವಿ ಎರಡು ಭಾಗಕ್ಕೆ ಬಣ್ಣ ಹಾಕಿದ್ದೀವಿ ಆಗ ಅದೇ ದೊಡ್ಡ ಪೂರ್ಣ ಅಷ್ಟೇ ಇರೋ ದೊಡ್ಡ ಪೂರ್ಣವನ್ನು ಎರಡು ಭಾಗ ಮಾಡಿ ನೋಡಿ ಇದಕ್ಕೆ ಮಾತ್ರ ಬಣ್ಣ ಹಾಕಿದ್ದೀವಿ ನೋಡಿ ಈ ಬಣ್ಣ ಹಾಕಿರೋ ಭಾಗ ಈ ಬಣ್ಣ ಹಾಕಿರೋ ಭಾಗ ಸಮ ಎಷ್ಟು ಅಂತಂದ್ರೆ ಎರಡರಲ್ಲಿ ಒಂದು ಭಾಗ ಅಂದ್ರೆ ನಾಲ್ಕನೇ ಎರಡು ಎರಡನೇ ಒಂದು ಭಾಗಕ್ಕೆ ಸಮ ಮಾಧವ ಎರಡನೇ ಒಂದು ಭಾಗ ಅಂದ್ರೆ ಇನ್ನೂ ಅರ್ಧ ಗಂಟೆ ಪ್ರಾಕ್ಟೀಸ್ ಮಾಡಬೇಕಾಗಿದೆ